ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಪ್ಪನನ್ನೇ ಕೊಂದ ಮಗಳ ಕಥೆ ಇದು. 10ನೇ ಕ್ಲಾಸ್ ಮಗಳ ಕಿರಾತಕ ಕೃತ್ಯ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಿ. ತನ್ನ ಅಪ್ಪನನ್ನೇ ಕೊಂದಂತಹ ಮಗಳ ಕಥೆ ಇದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಂತಹ ದಾರುಣ ಘಟನೆ. 10ನೇ ಕ್ಲಾಸ್ ಮಗಳ ಕಿರಾತಕ ಕೃತ್ಯ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಿ. ಪ್ರಿಯಕರನ ಜೊತೆ ಸೇರಿಕೊಂಡು ಸ್ವಂತ ಅಪ್ಪನನ್ನೇ ಕೊಂದಿದ್ದಾಳೆ ಮಗಳು. ಆ ಹಂತಕಿ ಮಗಳಿಗೆ ಜನ್ಮ ಕೊಟ್ಟಂತಹ ಅಪ್ಪನನ್ನೇ ಮುಗಿಸಿದ್ದು ಹಾಗಿದ್ರೆ ಯಾಕೆ? ಇದು ಯಾವುದೋ ಸಿನಿಮಾ ಕಥೆಯಲ್ಲ, ಬೆಂಗಳೂರಿನಲ್ಲಿ ನಡೆದಂತಹ ಕೃತ್ಯ. ಯಾವುದೋ ಸಿನಿಮಾದ ಕಥೆಯಲ್ಲ ಇದು, ಬೆಂಗಳೂರಿನಲ್ಲಿ ನಡೆದಂತಹ ಕೃತ್ಯ. ಇದು ತನ್ನ ಅಪ್ಪನನ್ನೇ, ಹೆತ್ತ ಅಪ್ಪನನ್ನೇ ಕೊಂದಿದ್ದಾಳೆ ಮಗಳು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಪ್ಪನನ್ನೇ ಕೊಂದ ಮಗಳ ಕಥೆ ಇದು. 10ನೇ ಕ್ಲಾಸ್ ಮಗಳ ಕಿರಾತಕ ಕೃತ್ಯವನ್ನ ನಿಜಕ್ಕೂ ಕೇಳಿದ್ರೆ ಶಾಕ್ ಆಗೋದೆ ಯಾರಾದ್ರೂ ಕೂಡ. ಪ್ರಿಯಕರನ ಜೊತೆ ಸೇರಿ ತನ್ನ ಅಪ್ಪನನ್ನೇ ಕೊಂದಿದ್ದಾಳೆ ಮಗಳು. ಜನ್ಮ ಕೊಟ್ಟ ಅಪ್ಪನನ್ನೇ ಈ ಹಂತಕ್ಕೆ ಮುಗಿಸಿದ್ದು ಯಾಕೆ? ಯಾವುದೋ ಸಿನಿಮೀಯ ಕಥೆಯಂತೆ ಭಾಸ ಆಗುತ್ತೆ, ಆದ್ರೆ ಇದು ಸಿನಿಮಾ ಕಥೆಯಲ್ಲ, ನೈಜ ಘಟನೆ. ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ಇದು. ಹೆತ್ತ ಅಪ್ಪನನ್ನೇ ಕೊಂದಿದ್ದಾಳೆ ಮಗಳು. ಪ್ರಿಯಕರನ ಜೊತೆ ಸೇರಿಕೊಂಡು ಸ್ವಂತ ಅಪ್ಪನನ್ನೇ ಮಗಳು ಕೊಂದ ಘಟನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಡೆದಿದೆ. ಪ್ರೀತಿಗೆ ಅಡ್ಡಿಯಾದಂತಹ ತಂದೆಯನ್ನೇ ಕೊಂದಂತಹ ಮಗಳು ಮತ್ತು ಆಕೆಯ ಪ್ರಿಯಕರ. 10ನೇ ತರಗತಿ ಓದ್ತಾ ಇದ್ದಂತಹ ಮಗಳಿಂದಲೇ ಅಪ್ಪನ ಭೀಕರವಾದಂತಹ ಹತ್ಯೆ. ಉದ್ಯಮಿ ಜಯಕುಮಾರ್ ಹತ್ಯೆ ಮಾಡಿದ್ದು ಆತನ ಮಗಳು ಮತ್ತು ಆ ಮಗಳ ಪ್ರಿಯಕರ. ತನ್ನ ಪ್ರೀತಿಗೆ ಅಡ್ಡಿಯಾದ ಅನ್ನುವಂತಹ ಕಾರಣಕ್ಕೆ ಹೆತ್ತ ಅಪ್ಪನನ್ನೇ ಕೊಂದಿದ್ದಾಳೆ. 10ನೇ ತರಗತಿ ಓದ್ತಾ ಇದ್ದಂತಹ ಮಗಳಿಂದ ಇಂತಹದೊಂದು ಭೀಕರವಾದಂತಹ ಹತ್ಯೆ. ಪ್ರಿಯಕರನ ಜೊತೆ ಸೇರ್ಕೊಂಡು ಉದ್ಯಮಿ ಜಯಕುಮಾರ್ನನ್ನ ಹತ್ಯೆ ಮಾಡಿದ್ದು ಜಯಕುಮಾರ್ ಅವರ ಮಗಳೇ. ಹಂತಕಿ ಮಗಳ ಕಥೆ ಇದು. ಪೊಲೀಸರ ಮುಂದೆ ಹತ್ಯೆ ಮಾಡಿದ್ದು ನಾವೇ ಅಂತ ಈ ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಪ್ರಿಯಕರನ ಜೊತೆ ಸೇರಿ ಸ್ವಂತ ಅಪ್ಪನನ್ನೇ ಕೊಂದಿದ್ದಾಳೆ. ಯುವಕನನ್ನ ಪ್ರೀತಿಸಬೇಡ ಅಂದಿದ್ದಕ್ಕೆ ಮಗಳ ಮೇಲೆ ಹಲ್ಲೆ ಮಾಡಿದ್ರು ಜಯಕುಮಾರ್. ಇದಕ್ಕೆ ರೊಚ್ಚಿಗೆದ್ದು ಹತ್ಯೆ ಮಾಡಿದ್ದಾಳೆ. ಇನ್ನು ಅಪ್ಪನ ಹತ್ಯೆಗೆ ಮಗಳು ಮತ್ತು ಆಕೆಯ ಪ್ರಿಯಕರ ಸ್ಕೆಚ್ ಹಾಕಿದ್ದಿದೆಯಲ್ಲ, ಅದು ನಿಜಕ್ಕೂ ಭಯಾನಕವಾಗಿದೆ. ಪ್ರಿಯಕರನ ಜೊತೆ ಮಂತ್ರಿ ಮಾಲ್ಗೆ ಹೋಗಿದ್ದಕ್ಕೆ ಅಪ್ಪ ಹೊಡಿತಾನೆ, ಆಕೆ ತನ್ನ ಅಪ್ಪನನ್ನೇ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕ್ತಾಳೆ ಮಗಳು ಮತ್ತು ಆಕೆಯ ಪ್ರಿಯಕರ. ಪ್ರಿಯಕರನ ಜೊತೆ ಮಗಳು ಮಂತ್ರಿ ಮಾಲ್ಗೆ ಹೋಗಿದ್ದಕ್ಕೆ ಅಪ್ಪ ಮಗಳಿಗೆ ಹೊಡೆದಿರ್ತಾನೆ. ಇದಕ್ಕೆ ರೊಚ್ಚಿಗೆದ್ದಂತಹ ಮಗಳು ಹಲ್ಲೆ ಮಾಡಿದ್ದಕ್ಕೆ 2 ದಿನ ಹತ್ಯೆಗೆ ಸ್ಕೆಚ್ ಹಾಕ್ತಾಳೆ ಪ್ರಿಯಕರನ ಜೊತೆಗೂಡಿ. 2 ದಿನದಿಂದ ನಿದ್ದೆ ಮಾತ್ರೆಗಳನ್ನ ಬ್ಯಾಗ್ ನಲ್ಲೇ ಇಟ್ಕೊಂಡಿದ್ಲು ಮಗಳು. ಹೇಗೆ ಹತ್ಯೆ ಮಾಡಬಹುದು ಅನ್ನೋದಕ್ಕೆ ಸ್ಕೆಚ್ ಹಾಕ್ತಾ ಇದ್ಲು. ನಿದ್ದೆ ಮಾತ್ರೆಯನ್ನ ಬ್ಯಾಗ್ ನಲ್ಲೇ 2 ದಿನಗಳನ್ನ ಇಟ್ಕೊಂಡಿದ್ಲು. ಹಾಲಿನಲ್ಲಿ ನಿದ್ರೆ ಮಾತ್ರೆ ಬೆರೆಸಿ ಹತ್ಯೆಗೆ ಸ್ಕೆಚ್ ಹಾಕಿದ್ಲು ಈ ಮಗಳು. ತನ್ನ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಈಕೆ ಸ್ಕೆಚ್ ಹಾಕಿದಂತಹ ರೀತಿ ಇದೆಯಲ್ಲ, ನಿಜಕ್ಕೂ ಬೆಚ್ಚಿ ಬೀಳಿಸುವಂತದ್ದು. ತನ್ನ ಬ್ಯಾಗ್ ನಲ್ಲೇ ನಿದ್ದೆ ಮಾತ್ರೆನ ಇಟ್ಕೊಂಡು ತಿರುಗಾಡ್ತಾ ಇರ್ತಾಳೆ. ಪ್ರಿಯಕರನ ಜೊತೆ ಮಗಳು ಮಂತ್ರಿ ಮಾಲ್ಗೆ ಹೋಗಿದ್ದಕ್ಕೆ ಅಪ್ಪ ಹೊಡೆದಿರ್ತಾನೆ. ಹೀಗಾಗಿ ಸಿಟ್ಟಿಗೆದ್ದಂತಹ ಮಗಳು ತನ್ನ ಅಪ್ಪನನ್ನೇ ಕೊಲೆ ಮಾಡೋದಕ್ಕಾಗಿ ಸ್ಕೆಚ್ ಹಾಕ್ತಾಳೆ. 2 ದಿನಗಳ ಕಾಲ ಹತ್ಯೆಗೆ ಅಂತ ಸ್ಕೆಚ್ ಹಾಕಿರುವಂತದ್ದು. ನಿದ್ದೆ ಮಾತ್ರೆಯನ್ನ ಬ್ಯಾಗ್ ನಲ್ಲೇ ಇಟ್ಕೊಂಡು ತಿರುಗ್ತಾ ಇರ್ತಾಳೆ. ನಿದ್ದೆ ಮಾತ್ರೆಯನ್ನ ಹಾಕಿ ಚಾಕುವಿನಿಂದ ಕತ್ತು ಹೊಟ್ಟೆಗೆ ಇರಿತಾಳೆ ಈ ಮಗಳು. ಪೊಲೀಸರಿಗೆ ಸಿಕ್ಕಿ ಬೀಳಬಾರದು ಅಂತ ಮಲಗಿದ್ದ ಕೊಠಡಿಗೆ ಬೆಂಕಿ ಹಚ್ಚುದು. ಎಂತಹ ಕಿರಾತಕ ಪ್ಲಾನ್ ನೋಡಿ. ನಿದ್ರೆ ಮಾತ್ರೆ ಹಾಕ್ತಾಳೆ, ನಂತರ ಅಪ್ಪನಿಗೆ ಚಾಕುವಿನಿಂದ ಕತ್ತು ಮತ್ತು ಹೊಟ್ಟೆಗೆ ಈ ಮಗಳು ಇರಿತಾಳೆ. ಪೊಲೀಸರಿಗೆ ಸಿಕ್ಕಿ ಬೀಳಬಾರದು ಅಂತ ಆತ ಮಲಗಿದ್ದ ಕೊಠಡಿಗೆ ಬೆಂಕಿ ಹಚ್ಚಿದ್ರು ಮಗಳು ಮತ್ತು ಆಕೆಯ ಪ್ರಿಯಕರ. 10ನೇ ಕ್ಲಾಸ್ನಲ್ಲಿ ಓದ್ತಾ ಇರುವಂತಹ ಹುಡುಗಿಯ ತಲೆಯಲ್ಲಿ ಓಡಿದಂತಹ ಇಂತಹ ಪ್ಲಾನ್ ಇದು. ಕೊಠಡಿಗೆ ಬೆಂಕಿ ಹೊತ್ಕೊಂಡಾಗ ಸ್ಥಳೀಯರು ನೋಡಿ ಬೆಂಕಿಯನ್ನ ನಂದಿಸಿದ್ದಾರೆ. ಸ್ಥಳದಲ್ಲಿ ಕೂದಲು, ರಕ್ತ ಸಿಕ್ತ ಬಟ್ಟೆಗಳನ್ನ ಬಕೆಟ್ ನಲ್ಲಿ ಹಾಕಲಾಗಿತ್ತು. ನನಗೆ ಸ್ವಾತಂತ್ರ್ಯ ಇರಲಿಲ್ಲ, ಹೀಗಾಗಿ ಅಪ್ಪನನ್ನ ಕೊಂದೆ ಅಂತಿದ್ದಾಳೆ ಮಗಳು. ತನ್ನ ಪ್ರಿಯಕರನ ಜೊತೆ ಸೇರಿ ಇಂತಹದೊಂದು ಪ್ಲಾನ್ ಮಾಡ್ತಾಳೆ ಈಕೆ. ಪ್ರೀತಿಗಾಗಿ ಅಪ್ಪನನ್ನೇ ಕೊಂದಂತಹ ಮಗಳು ಮತ್ತು ಆಕೆಯ ಪ್ರಿಯಕರ. 10ನೇ ಕ್ಲಾಸ್ ಮಗಳ ಮರ್ಡರ್ ಸ್ಟೋರಿ ಇದು.
ಹತ್ತನೇ ಕ್ಲಾಸ್ನಲ್ಲಿ ಓದ್ತಾ ಇರುವಂತಹ ಹುಡುಗಿ ತನ್ನ ಪ್ರಿಯಕರ ಆಕೆಯ ಪ್ರಿಯಕರನ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಎಸ್ ಅವರ ಫ್ಯಾಮಿಲಿ ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ. ಎರಡು ದಿನಗಳಿಂದ ಸ್ಕೆಚ್ ಹಾಕ್ತಾಳೆ ತನ್ನ ಅಪ್ಪನ ಹತ್ಯೆಗೆ. ಉದ್ಯಮಿ ಜಯಕುಮಾರ್ ಹತ್ಯೆಯ ಸತ್ಯ ಬಯಲಾಗಿದೆ. ಹೆತ್ತ ಮಗಳೇ ತನ್ನ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಇಂಥದೊಂದು ಕಿರಾತಕ ಕೃತ್ಯವನ್ನ ನಡೆಸಿರುವಂತದ್ದು. ಎರಡು ದಿನಗಳಿಂದ ಪ್ಲಾನ್ ಹಾಕ್ತಾಳೆ, ಬ್ಯಾಗ್ ನಲ್ಲೇ ನಿದ್ದೆ ಮಾತ್ರೆ ಇಟ್ಕೊಂಡು ತಿರುಗ್ತಾ ಇರ್ತಾಳೆ, ನಂತರ ನಿದ್ದೆ ಮಾತ್ರೆಯನ್ನ ಹಾಕಿ ಆ ನಂತರ ಚಾಕುವಿನಿಂದ ಇರಿದು ಕೊಂದಿರುವಂತದ್ದು. ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನ ಮೃತನ ಮಗಳು ಮಾಡಿರುವಂಥದ್ದು, ಮತ್ತೆ ಮಗಳ ಜೊತೆಯಲ್ಲಿ ಮಗಳ ಸ್ನೇಹಿತ ಯಾರಿದ್ದ ರವೀನ್ ಅನ್ನುವಂಥ ಒಬ್ಬ ಆರೋಪಿ ಮಾಡಿರುವಂಥದ್ದು ನಮಗೆ ಕಂಡುಬಂತು. ಅದಕ್ಕೆ ಪೂರ್ವಕವಾಗಿ ಅವರೇ ಮಾಡಿರೋದಕ್ಕೆ ಸಫಿಷಿಯಂಟ್ ಸಾಕ್ಷ್ಯಾಧಾರಗಳು ಮತ್ತು ಸರ್ಕಮ್ಸ್ಟಾನ್ಷಿಯಲ್ ವಿಟ್ನೆಸಸ್ಸು ಎಲ್ಲ ನಮಗೆ ಸಿಕ್ಕಿದ್ದಾವೆ. ಒಟ್ಟಾರಿಯಾಗಿ ಏನಾಗಿದೆ, ಮೃತನ ಮಗಳೇನಿದ್ಲು ಆಕೆ ಹತ್ತನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ. ಅವಳಿಗೆ ಒಬ್ಬ ಪ್ರವೀಣ್ ಅನ್ನೋವಂಥವ್ನು ಸ್ನೇಹಿತ ಇರ್ತಾನೆ. ಸದ್ಯ ನಮಗೆ ಅವರಲ್ಲಿ ಸ್ನೇಹ ಇತ್ತು ಅನ್ನೋದು ತಿಳಿದು ಬಂದಿದೆ ಅಷ್ಟೇ. ಅವರು ಫೋನಲ್ಲಿ ಮಾತಾಡೋದಾಗಲಿ ಅಥವಾ ಎಲ್ಲಾದರೂ ಹೊರಗಡೆ ಆಗೋದಾಗಲಿ ಅಥವಾ ಹೊರಗಡೆ ಏನಾದರೂ ತಿನ್ಲಿಕ್ಕೆ ಜೊತೆಗೆ ಹೋದರೆ ಮತ್ತು ಮಾಲ್ಗಳಿಗೆ ಏನಾದರೂ ಜೊತೆಯಲ್ಲಿ ಹೋದರೆ ಅದಕ್ಕೆ ಕುಟುಂಬ ಅಬ್ಜೆಕ್ಟ್ ಮಾಡ್ತಾ ಇತ್ತು. ಅವ್ರ ತಂದೆ ತುಂಬ ಭಾಳ ಹೊಡೆದಿದ್ದ ಅನ್ನೋಂಥದ್ದು ಕೂಡ ಆ ಹುಡುಗಿ ಹೇಳ್ತಾಳೆ. ಬೆಲ್ಟ್ ತೊಗೊಂಡೆಲ್ಲ ಹೊಡೆದು ನನಗೆ ಎರಡು ಮೂರು ದಿನ ಹೊರಗೆ ಬಿಟ್ಟಿರಲಿಲ್ಲ, ಮತ್ತು ನನ್ನ ಹತ್ರ ಫೋನು ಕಿತ್ಕೊಂಡಿದ್ರು, ನಾನು ಯಾವುದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಂಗಿರಲಿಲ್ಲ, ಮತ್ತು ಹೊರಗಡೆ ಇಂಡಿಪೆಂಡೆಂಟಾಗಿ ಹೋಗೋಂಗಿರಲಿಲ್ಲ. ಇದೆಲ್ಲ ರೀತಿಯಿಂದ ನನಗೆ ಭಾಳ ಕಿರುಕುಳ ಆಗಿತ್ತು ಮನೆಯಲ್ಲಿ. ಹಾಗಾಗಿ ನಾನು ಮತ್ತು ನನ್ನ ಸ್ನೇಹಿತ ಅಂದರೆ ಪ್ರವೀಣ್ ಇಬ್ಬರು ಸೇರಿಕೊಂಡು ಈ ಒಂದು ಕೃತ್ಯವನ್ನು ಮಾಡಿದ್ದೀವಿ ಅಂತ ಆಕೆ ಒಪ್ಕೊಂಡಿದ್ದೆ. ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಊಹಿಸೋದಕ್ಕೂ ಸಾಧ್ಯ ಆಗೋದಿಲ್ಲ, ಹತ್ತನೇ ಕ್ಲಾಸ್ನಲ್ಲಿ ಓದ್ತಾ ಇರುವಂತಹ ಒಬ್ಬ ಹುಡುಗಿ ಮುಂದಿನ ಭವಿಷ್ಯದ ಬಗ್ಗೆ ಏನು ಓದಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ಗಳನ್ನು ಮಾಡ್ತಿರ್ತಾರೆ. ಆದರೆ ಈಕೆ ತನ್ನ ಹೆತ್ತ ಅಪ್ಪನನ್ನೇ ಕೊಲ್ಲುವುದಕ್ಕೆ ಪ್ಲಾನ್ ಮಾಡಿದ್ಲ, ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ. ಖಂಡಿತವಾಗಿಯೂ ಪ್ರತಿಮಾ, ಏನಂದ್ರೆ ಈ ಒಂದು ಘಟನೆ ನೋಡಿದ್ರೆ ನಿಜಕ್ಕೂ ಕೂಡ ಎಂಥವ್ರಿಗೂ ಆಶ್ಚರ್ಯ ಆಗುತ್ತೆ ಮತ್ತು ಆತಂಕ ಆಗುತ್ತೆ. ಯಾಕಂದರೆ ತಾನು ಹೆತ್ತ ಮಗಳೇ ನನ್ನನ್ನು ಈ ರೀತಿ ಕೊಲೆ ಮಾಡ್ತಾರೆ ಅಂದರೆ ಇಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದಿಲ್ಲಿ ನಿಜಕ್ಕೂ ಬೆಳಕಿಗೆ ಬಂದದ್ದು. ಅಂದರೆ ಈಕೆಯನ್ನು ಕಳೆದ ಕೆಲವು 3 ವರ್ಷಗಳಿಂದ ಈತನಿಗೆ ಅಂದರೆ ಆ ಬಾಲಕಿಗೆ ಪ್ರವೀಣ್ ಎಂಬಾತ ಪರಿಚಯ ಆಗ್ತಾನೆ. ಪರಿಚಯ ಆಗಿ ಅವರಿಬ್ಬರ ನಡುವೆ ಪ್ರೇಮ ಆಗುತ್ತೆ. ಪ್ರೇಮ ಆಗಿ ಅವರಿಬ್ಬರು 3 ವರ್ಷಗಳಿಂದಲೂ ಕೂಡ ಸುತ್ತಾಟವನ್ನು ನಡೆಸ್ತಾ ಇರ್ತಾರೆ, ಹಲವು ಕಡೆ ಹೋರಾಟವನ್ನು ನಡೆಸಿರ್ತಾರೆ. ಬೆಂಗಳೂರಿನಾದ್ಯಂತ ಬಹಳಷ್ಟು ಕಡೆ ಕಾಲೇಜ್ ಸ್ಕೂಲಿಗೆ ಬಂಕನ್ನು ಹಾಕಿ ಹೋರಾಟವನ್ನು ನಡೆಸಿರ್ತಾಳೆ. ಹಾಗಾಗಿ ಅವರ ಕುಟುಂಬದವರು ಎಲ್ಲೋ ಒಂದು ಕಡೆ ನನ್ನ ಮಗಳು ಹಾದಿ ತಪ್ಪಿದ್ದಾಳೆ ಅನ್ನೋದು ಗೊತ್ತಾಗಿ ಆಕೆಗೆ ಒಂದೆರಡು ಬಾರಿ ಬುದ್ಧಿವಾದನ ಕೂಡ ಹೇಳಿದರೆ ಜೊತೆಗೆ ಆಕೆಗೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಇದು ಎಲ್ಲ ಸಹಜವಾಗಿ ಎಲ್ಲರ ಮನೆಯಲ್ಲಿ ನಡೆಯುವಂಥ ಘಟನೆ ಆಗಿದೆ. ಯಾಕಂದರೆ ಒಂದು ವೇಳೆ ತನ್ನ ಮಕ್ಕಳಿಂದ ಹಾದಿ ತಪ್ಪಿದ್ರೆ ಅದನ್ನು ಸರಿ ಹಾದಿಗೆ ತರುವಂಥ ಪ್ರಯತ್ನ ತನ್ನ ತಂದೆ ತನ್ನ ತಾಯಿ ಮಾಡುವಂಥ ಕರ್ತವ್ಯ ಇದಾಗಿದೆ ಪ್ರತಿಮಾ. ಆದರೆ ಈ ತಂದೆ ಮಾಡಿದ್ದಕ್ಕೆ ತನ್ನ ತಂದೆಯನ್ನೇ ಕೊಂದಿದಂಥದ್ದು ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾವು ಊಹೆಗೂ ನಿಲುಕೋದು. ಆದರೆ ಪ್ರತಿಮಾ, ಈ ಒಂದು ಸ್ಕೆಚ್ಗೆ ಹತ್ಯೆ ಮಾಡಲಿಕ್ಕೆ ಸ್ಕೆಚ್ ಇದೆಯಲ್ಲ, ನಿಜಕ್ಕೂ ಕೂಡ ಎಷ್ಟು ರೋಚಕವಾಗಿದೆ ಅಂದರೆ ಕೇಳಲಿಕ್ಕೆ ಒಂದು ಕ್ಷಣ ಮೈ ನವಿರೇಳುವಂಥ ಕ್ಷಣ ಆಗಿರುತ್ತಂತೆ. ಯಾಕಂದರೆ ಅವಳು ತನ್ನ ತಂದೆಯನ್ನು ಹತ್ಯೆ ಮಾಡಲಿಕ್ಕೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ತನ್ನ ಬ್ಯಾಗ್ನಲ್ಲಿ ಟ್ಯಾಬ್ಲೆಟನ್ನು ಇಟ್ಕೊಳ್ತಾಳೆ. ಅಂದರೆ ಏನೋ ಆತನ ಜೊತೆ ಸುತ್ತಾಡ್ತಿರ್ತಾಳೆ. ಆ ವೇಳೆಯಲ್ಲಿ ತನ್ನ ತಂದೆ ಬೆಲ್ಟ್ನಲ್ಲಿ ಹೊಡಿತಾನೆ. ಆ ಒಂದು ಹೊಡೆದಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ಕೋಪಗೊಂಡಂತಹ ಇಬ್ಬರು ಅಂದರೆ ಪ್ರಿಯಕರ ಹಾಗೂ ಆ ಬಾಲಕಿ ಇಬ್ಬರು ಕೂಡ ಒಂದು ಟ್ಯಾಬ್ಲೆಟನ್ನು ಆಕೆ ಆತನಿಗೆ ಪ್ರತಿಯೊಂದು ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ ಹಾಲು ಕುಡಿದು ಮಲಗುವಂಥ ಹವ್ಯಾಸ ಇರುತ್ತೆ ಜಯಕುಮಾರ್ಗೆ. ಹಾಗಾಗಿ ಹಾಲಿನಲ್ಲಿ ಮತ್ತು ಬರುವಂತಹ ಮಾತ್ರೆಯನ್ನು ಬೆರೆಸಿ ಆತನನ್ನು ಮಲಗಿಸಿ ಕೊಲೆ ಮಾಡುವಂಥ ಪ್ಲಾನನ್ನು ಮಾಡ್ತಾನೆ. ಇದಕ್ಕೆ ಪೂರಕವಾಗಿ ಕಳೆದ ದಿನದ ಹಿಂದೆ ಅಷ್ಟೇ ಅಂದರೆ ಆತನ ಏನು ಜಯಕುಮಾರ್ ಪತ್ನಿ ಹಾಗೂ ಮಗ ಪುದುಚೇರಿಗೆ ಹೋಗಬೇಕಾಗಿರುತ್ತೆ. ಹಾಗಾಗಿ ಆ ಒಂದು ತನ್ನ ಪತ್ನಿ ಹಾಗೂ ಮಗನನ್ನು ಪುದುಚೇರಿಗೆ ಬಿಟ್ಟು ವಾಪಸ್ ಬಂದು ಮನೆಗೆ ಬಂದು ಮಲಗಿರ್ತಾನೆ. ಮಲಗಂದ ಸಂದರ್ಭದಲ್ಲಿ ಹಾಲಿನಲ್ಲಿ ಮಾತ್ರೆ ನಿದ್ದೆ ಮಾತ್ರೆಯನ್ನು ಹಾಕಿ ಬೆರೆಸಿ ಕುಡಿಸಿರ್ತಾಳೆ. ಆಕೆ ಕುಡಿಸಿ ಮಲಗಿಸಿದ ನಂತರ ಒಂದು ಗಂಟೆಗೆ ತನ್ನ ಪ್ರಿಯಕರನಿಗೆ ಕರೆ ಮಾಡ್ತಾಳೆ. ಕರೆ ಮಾಡಿ ನನ್ನ ತಂದೆ ಮಲಗಿದ್ದಾರೆ ಬಾ ಅನ್ನೋ ಇದರಲ್ಲಿ ಕರೆಸ್ಕೊಳ್ತಾಳೆ. ವಾಪಸ್ ಕರೆಸ್ಕೊಂಡು ಅಲ್ಲಿ ಆತನನ್ನು ಎಬ್ಬಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಆತ ಗಾಢ ನಿದ್ರೆಯಲ್ಲಿರ್ತಾನೆ, ಆತನಿಗೇನು ಗೊತ್ತಾಗ್ತಿರೋದಿಲ್ಲ. ಹಾಗಾಗಿ ತಾನು ತಂದಿರತಕ್ಕಂಥ ಪ್ರಿಯಕರ ತಂದಿರತಕ್ಕಂಥ ಚಾಕುವಿನಿಂದ 13 ಬಾರಿ ಆಕೆಗೆ ಕತ್ತು ಹೊಟ್ಟೆ ಭಾಗಕ್ಕೆ ಇರಿತವನ್ನು ಮಾಡ್ತಾರೆ. ಇರಿತವನ್ನು ಮಾಡಿ ಆ ಒಂದು ಸಂದರ್ಭದಲ್ಲಿ ಆತನಿಗೆ ಯಾವುದೇ ಪ್ರಜ್ಞೆ ಇರೋದಿಲ್ಲ, ಅಲ್ಲಿ ಸಾವನ್ನಪ್ತಾನೆ. ತದನಂತರ ಈ ಒಂದು ಮೃತದೇಹವನ್ನು ತನ್ನ ಗಾಡಿಯಲ್ಲಿ ತೆಗೆದುಕೊಂಡು ಹೋದರೆ ಎಲ್ಲಿ ಪೊಲೀಸರಿಗೆ ಅನುಮಾನ ಬರುತ್ತೋ ಅನ್ನೋದು ಅವರಿಗೆ ಕಟ್ಟಿಟ ಒಂದು ಸಂಶಯ ಅನುಮಾನ ಬರುತ್ತೆ. ಹಾಗಾಗಿ ಅವನನ್ನ ಮನೆಯಲ್ಲೇ ನಾವು ಬೆಂಕಿ ಹಚ್ಚಿ ಸಾಯಿಸೋಣ, ಯಾರಾದರೂ ಬೇರೆಯವರು ಮಾಡಿದ್ದಾರೆ ಅದಕ್ಕೊಂದು ಕಟ್ಟುಕತೆಯನ್ನು ಕಟ್ಟೋಣ ಅನ್ನೋದು ಎಲ್ಲ ಒಂದು ಪ್ಲಾನನ್ನು ಮಾಡಿಕೊಂಡು
ಈ ಇಬ್ಬರು ಕೂಡ ಬೆಳಗ್ಗಿನ ಜಾವ 5 ಗಂಟೆಗೆ ಒಂದು ಹೊರಭಾಗಕ್ಕೆ ತೆರಳ್ತಾಳೆ ಜಯಕುಮಾರ್ ಪುತ್ರಿ. ಅಲ್ಲಿ ಒಂದು ಬೇಕರಿಯಲ್ಲಿ ಒಂದು ಬಾಟಲಿನ ನೀರಿನ ಬಾಟಲಿನ 5 ಬಾಟಲಿನ ಖರೀದಿ ಮಾಡಿ ಅದರಲ್ಲಿ ಪೆಟ್ರೋಲ್ ತುಂಬಿಸ್ಕೊಂಡು ಮನೆಯಲ್ಲಿ ಬೆಂಕಿಯನ್ನು ಹಾಕಿ ಅದರಲ್ಲೂ ಪ್ರಮುಖವಾಗಿ ನೋಡೋದಾದರೆ ಪ್ರತಿಮಾ ಆಕೆ ಕೈಕಾಲಿಗೂ ಕೂಡ ಅಂದರೆ ಪ್ರಿಯಕರ ಹಾಗೂ ಆಕೆ ಕೈಕಾಲಿಗೆ ಕೂಡ ಹಚ್ಕೊಳ್ತಾರೆ. ಹಚ್ಕೊಂಡು ಆ ಅಂದರೆ ಯಾರಿಗೂ ಅನುಮಾನ ಬರಬಾರ್ದು ಹಾಗಾಗಿ ನಾವು ಬಿಡಿಸಿಕ್ಕೆ ಹೋದ್ವಿ ಅನ್ನೋದು ಅಲ್ಲಿ ಗೊತ್ತಾಗಲಿ ಅನ್ನೋ ರೀತಿಯಲ್ಲಿ ಹಚ್ಕೊಳ್ತಾರೆ. ಆದರೆ ಆ ಪ್ರಿಯಕರ ಹಚ್ಕೊಂಡಿದ್ದೆ ಅಲ್ಲಿ ಅನುಮಾನಕ್ಕೆ ಪೊಲೀಸರ ಅನುಮಾನಕ್ಕೆ ಎಡೆ ಮಾಡಿಕೊಡೋದು ಪ್ರತಿಮಾ ಪ್ರಮುಖವಾಗಿ ನೋಡಿದಾಗ. ಯಾಕಂದರೆ ಆ ಒಂದು ಆತ ಆ ಒಂದು ಸ್ಥಳದಲ್ಲಿ ಯಾಕೆ ಬಂದ ಅನ್ನೋದು ಅಲ್ಲಿನ ಸ್ಥಳೀಯರ ಒಂದು ಅನುಮಾನ ಆಗಿರುತ್ತೆ. ಹಾಗಾಗಿ ಪೊಲೀಸರಿಗೆ ಸ್ಥಳೀಯರು ಹೇಳ್ತಾರೆ ಈತನು ಕೂಡ ಒಳಗಡೆ ಇದ್ದ ಅಂತ. ಹಾಗಾಗಿ ಅಲ್ಲಿ ಇನ್ಸ್ಪೆಕ್ಟರ್ ಹಾಗೂ ACP ಧನಂಜಯ್ ಈ ಇಬ್ಬರ ಅನುಮಾನಕ್ಕೆ ಆ ಒಂದು ಅವರನ್ನು ವಿಚಾರಣೆ ಮಾಡ್ತಾರೆ. ವಿಚಾರಣೆಯಲ್ಲಿ ಎಲ್ಲವನ್ನ ತಪ್ಪು ಪೈಗೆಯನ್ನು ಒಪ್ಕೊಳ್ತಾರೆ ಪ್ರತಿಮಾ. ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ.